ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್. ಕೇಳಿ ಕಾದಂಬರಿ ವಿಹಾರದಲ್ಲಿ ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿಯ ಬಾನುಲಿ ಓದಿನ ಎರಡನೇ ಕಂತು. ಆ ದಿನ ಬಿಸಿಲು ಬಲವಾಗಿತ್ತು. ಪಾಪಚ್ಚಿಗೆ ಕೊಂಚ ಕೊಂಚವಾಗಿ ನಿದ್ದೆ ಹತ್ತುತ್ತಾ ಬಂದಿತು. ಅಲ್ಲಿಯೇ ಮಲಗಿಕೊಂಡಳು. ಆಗ ಕೆಂಪು ಕಣ್ಣಿನ ಮೋಟು ಬಾಲದ ಉದ್ದ ಕಿವಿಗಳ ಬಿಳಿಯ ಮೊಲವೊಂದು ತನ್ನ ಅಂಗಿಯ ಒಳಜೇಬಿನಿಂದ ಒಂದು ಸರಪಣಿ ಗಡಿಯಾರವನ್ನು ಹೊರಗೆಳೆದು ಅದನ್ನು ನೋಡುತ್ತಾ ಓಡಿತು. ಪಾಪಚ್ಚಿಯು ಥಟಕ್ಕನೆದ್ದು ಅದನ್ನು ಹಿಂಬಾಲಿಸಿದಳು. ಅಲ್ಲಿ ಒಂದು ಬಿಲ, ತಕ್ಕ ಮಟ್ಟಿಗೆ ದೊಡ್ಡದಾಗಿಯೇ ಇತ್ತೆನ್ನಬಹುದು. ಅದರೊಳಕ್ಕೆ ಮೊಲವು ಧುಮುಕುವ ಹೊತ್ತಿಗೆ ಸರಿಯಾಗಿ ಹಿಂದೂ ಮುಂದು ನೋಡದೆ ಅವಳು ಅದರೊಳಕ್ಕೆ ಧುಮುಕಿದಳು. ಅರ್ಧ ಗಂಟೆಯ ಹೊತ್ತು ಕೆಳಕ್ಕೆ ಬೀಳುತ್ತಿದ್ದರೂ ಅದರ ತಳ ಸಿಕ್ಕಲಿಲ್ಲ. ಬೀಳುತ್ತಿದ್ದಾಗಲೇ ಅವಳಿಗೆ ಸುತ್ತಮುತ್ತ ನೋಡಲು ಅವಕಾಶ ಸಿಕ್ಕಿತು. ಮುಂದೆ ಯಾವ ಯಾವ ವಿಚಿತ್ರಗಳು ನಡೆಯಬಹುದು ಎಂದು ಯೋಚಿಸುತ್ತಲೇ ಬಿದ್ದಳು. ಆದರೆ ತಾನು ಯಾವುದರ ಮೇಲೆ ಬೀಳಬಹುದೆಂದು ಕಂಡುಹಿಡಿಯಲು ಮಾತ್ರ ಸಾಧ್ಯವಾಗಲಿಲ್ಲ. ಕೆಳಗೆ ಬರಿಯ ಕತ್ತಲೆ. ಪಾಪಚ್ಚಿ ಮಾತನಾಡುತ್ತಲೇ ಬೀಳುತ್ತಿದ್ದಳು. ಅದು ಯಾವ ದೇಶ? ಇರಲಿ, ಅಲ್ಲಿಗೆ ಹೋದ ಮೇಲೆ ಊರ ಹೆಸರೇನೆಂದು ಯಾರನ್ನಾದರೂ ಕೇಳಿ ತಿಳಿದುಕೊಂಡ್ರಾಯ್ತು. ಕಾಣದ ಊರಿಗೆ ನಾಲಿಗೆಯೇ ದಾರಿ. ಎದುರಿಗೆ ಯಾರೋ ಆ ದೇಶದವರು ನಿಂತಿರುವ ಹಾಗೂ ಅವರನ್ನು ಕೈ ಮುಗಿದು ಕೇಳುವ ಹಾಗೂ ಪಾಪಚ್ಚಿ ಬೀಳುತ್ತಿರುವಾಗಲೇ ಅಭ್ಯಾಸ ಮಾಡಿಕೊಂಡಳು. ಆಮೇಲೆ ಇಲ್ಲ ಇಲ್ಲ, ಹಾಗೆ ಪಾಪಿ ಪರದೇಶಿಯ ಹಾಗೆ ಬೀದಿಯಲ್ಲಿ ಹೋಗುವವರನ್ನು ಕೇಳ್ತಾ ಹೋದರೆ ಏನು ತಿಳಿಯದ ಮಂಕು ಅಂದಾರು. ಕೂಡುದು ಕೇಳಲೇ ಕೂಡುದು. ಎಲ್ಲಿಯಾದರೂ ಬರೆದಿರೋದಿಲ್ವೇ, ಓದ್ಕೊಂಡ್ರಾಯ್ತು ಎಂದು ಹೇಳಿಕೊಂಡಳು. ಕೆಳಕ್ಕೆ ಇನ್ನೂ ಬೀಳುವುದು ನಿಂತಿರಲಿಲ್ಲ, ತಳ ಸಿಕ್ಕಲಿಲ್ಲ. ಪಾಪಚ್ಚಿ ಏನು ಮಾಡಿಯಾಳು? ಅವಳಿಗೆ ತುಂಬ ಬೇಜಾರಾಯಿತು. ಆಕಳಿಕೆ ಬಂತು. ಎಲ್ಲಿ ನಿದ್ದೆ ಬಂದು ಬಿಡುವುದೋ ಎಂದು ಅವಳಿಗೆ ಭಯ. ಆದ್ದರಿಂದ ಸರಸರನೆ ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದಳು. ಇವತ್ತು ರಾತ್ರಿ ಎಲ್ಲ ಪಿಲ್ಲಿ ನನ್ನನ್ನು ಹುಡುಕಾಡ್ತಾಳೆ. ಅವಳು ತಟ್ಟೆಗೆ ಹಾಲು ಹಾಕೋದನ್ನು ಅಮ್ಮ ಮರೆತು ಬಿಟ್ಟರೆ ಏನು ಮಾಡೋದು? ಶ್ಯಾಮು ಜ್ಞಾಪಿಸುತ್ತಾನೆಯೋ ಇಲ್ವೋ? ಪಿಲ್ಲಿ, ನೀನು ನನ್ನ ಜೊತೆಯಲ್ಲಿ ಇರಬೇಕಾಗಿತ್ತು ಕಣೆ. ಆದರೆ ನಿನಗೆ ತಿನ್ನೋದಕ್ಕೆ ಇಲ್ಲಿ ಏನು ಸಿಕ್ಕುತ್ತೆ? ಇಲ್ಲಿ ಬಾವಲಿಗಳೇ ಇಲಿಗಳು, ಸಾಲ್ದೇನು? ಬಾವಲಿನೂ ಇಲಿ ಜಾತಿದೆ ತಾನೇ? ಆದರೆ ಬೆಕ್ಕು ಬಾವಲಿಯನ್ನು ತಿನ್ನುತ್ತದೆಯೇ? ಬಾವಲಿ ಬೆಕ್ಕನ್ನು ತಿನ್ನುತ್ತದೆಯೇ? ತಿನ್ನು ಬಾವಲಿಯನ್ನು ಬೆಕ್ಕುತ್ತದೆಯೇ ಎಂದು ಹೇಳುತ್ತಾ ಹೇಳುತ್ತಾ ತೂಕಡಿಸುತ್ತಾ ಆಕಳಿಸುತ್ತಾ ಬೀಳುತ್ತಿದ್ದಳು. ಹಾಗೆಯೇ ಒಂದು ಕನಸು ಆಯಿತು. ಕನಸಿನಲ್ಲಿ ಪಿಲ್ಲಿಯ ಕೈ ಹಿಡಿದು ನಡೆಸಿಕೊಂಡು ಪಾಪಚ್ಚಿ ಸ್ಕೂಲಿಗೆ ಹೋಗುತ್ತಾ ಇದ್ದಳು. ನಡುವೆ ದಾರಿಯಲ್ಲಿ ಪಿಲ್ಲಿಯನ್ನು ನಿಲ್ಲಿಸಿ, ನಿಜ ಹೇಳು, ಬಾವಲಿಯನ್ನು ತಿಂತೀಯೋ ಇಲ್ವೋ ಎಂದು ಗದರಿಸುತ್ತಿದ್ದಳು. ಆಗ ಥೊಪ್! ಏನು? ಅವಳು ತರೆಗೆಲೆಯ ಒಂದು ಗುಡ್ಡದ ಮೇಲೆ ಬಿದ್ದಳು. ನಿದ್ದೆಯಿಂದೆದ್ದಳು, ತಳ ಸಿಕ್ಕಿತು. ಪಾಪಚ್ಚಿಗೆ ಕೊಂಚವೂ ನೋವಾಗಲಿಲ್ಲ. ಎದ್ದು ಕುಳಿತು ಕಣ್ಣು ತಿಕ್ಕಿಕೊಂಡು ನಾಲ್ಕು ಕಡೆಯೂ ನೋಡಿದಳು. ತಲೆಯ ಮೇಲೆ ಕತ್ತಲೆ, ಏನೂ ಕಾಣಿಸಲಿಲ್ಲ. ಮುಂದುಗಡೆ ಒಂದು ಉದ್ದವಾದ ಓಣಿ, ಅದರ ಆಚೆ ಕೊನೆಯಲ್ಲಿ ಬಿಳಿಯ ಮೊಲ ಬಿರುಬಿರನೆ ನಡೆದು ಹೋಗುತ್ತಿತ್ತು. ಉಸಿರಾಡುವಷ್ಟು ಹೊತ್ತು ಕೂಡ ನಿಲ್ಲದೆ ಪಾಪಚ್ಚಿ ಅದರ ಹಿಂದೆ ಅತಿ ವೇಗವಾಗಿ ಓಡಿದಳು. ಹಾಗೆ ಓಡಿದ್ದು ಒಳ್ಳೆಯದೇ ಆಯಿತು, ಏಕೆಂದರೆ ಆ ಓಣಿ ಫಕ್ಕನೆ ಬಲಕ್ಕೆ ತಿರುಗಿತು. ಅಯ್ಯೋ, ನನ್ನ ಮೀಸೆ ಹಾಳಾಗಿ ಹೋಯ್ತು, ಎಷ್ಟು ಹೊತ್ತಾಗಿ ಹೋಯ್ತು, ಏನ್ ಗತಿ ಎಂದು ಗಟ್ಟಿಯಾಗಿ ಗೊಣಗುಟ್ಟುತ್ತಾ ಮೊಲವು ಬಲಕ್ಕೆ ತಿರುಗುವ ಹೊತ್ತಿಗೆ ಸರಿಯಾಗಿ ಪಾಪಚ್ಚಿಯು ಅದರ ಹತ್ತಿರ ಬಂದು ಸೇರಿದಳು. ಮೊಲದ ಹಿಂದೆಯೇ ಅವಳು ಬಲಕ್ಕೆ ತಿರುಗಿದಳು.
ಅದರ ಬೆನ್ನ ಮೇಲೆಯೇ ದೃಷ್ಟಿಯನ್ನು ಯಾವಾಗಲೂ ಇಟ್ಟಿದ್ದು ಅದು ಎಲ್ಲಿಯೂ ತಪ್ಪಿಸಿಕೊಂಡು ಹೋಗದ ಹಾಗೆ ನೋಡಿಕೊಳ್ಳಬೇಕೆಂದು ತೀರ್ಮಾನಿಸಿದಳು. ಆದರೆ ಮೊಲವು ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗಿ ಹೋಯಿತು. ಅದರ ಸುಳಿವೇ ಸಿಕ್ಕಲಿಲ್ಲ. ಅಷ್ಟು ಬೇಗನೆ ಅದು ಮಾಯವಾದದ್ದು ಹೇಗೆಂದು ಗೊತ್ತಾಗಲೂ ಇಲ್ಲ. ಓಣಿಯು ಕೊನೆಗೊಂಡಿತು. ಅಲ್ಲಿ ಅಗಲವಾದ, ಹೆಚ್ಚು ಎತ್ತರವಿಲ್ಲದ ಒಂದು ದೊಡ್ಡ ಕೊಠಡಿ. ಅನೇಕ ಸಣ್ಣ ಸಣ್ಣ ದೀಪಗಳು ಅಲ್ಲಲ್ಲಿ ಮಿಣುಕುತ್ತಿದ್ದುವು. ಆದ್ದರಿಂದ ಕೊಠಡಿಯಲ್ಲಿ ತಕ್ಕ ಮಟ್ಟಿಗೆ ಬೆಳಕಿತ್ತೆನ್ನಬಹುದು. ಸುತ್ತಲೂ ಬಾಗಿಲುಗಳು ತುಂಬ ಇದ್ದುವು. ಆದರೆ ಪಾಪಚ್ಚಿಗೆ ಮಾತ್ರ ಹೊರಗೆ ಹೊರಡಲು ಸಾಧಿಸಲಿಲ್ಲ. ಎಲ್ಲಕ್ಕೂ ಭದ್ರವಾಗಿ ಬೀಗ ಹಾಕಿತ್ತು. ಪಾಪ, ಪಾಪಚ್ಚಿ ಬೋನಿನಲ್ಲಿಟ್ಟ ಜಿಂಕೆಯ ಮರಿಯಂತೆ ಬೆದರಿದಳು. ಒಂದು ಕಡೆಯಿಂದ ಎಲ್ಲ ಬೀಗಗಳನ್ನು ಹಿಡಿದೆಳೆದು ತೆಗೆಯಲು ಪ್ರಯತ್ನಿಸಿದಳು. ಹಾಗೆಯೇ ಇನ್ನೊಂದು ಸಲ ಎಲ್ಲವನ್ನೂ ಪರೀಕ್ಷಿಸಿದಳು. ಕಡೆಗೆ ಮನಸೋತು, ಬೇಸತ್ತು, ನಿರಾಶಳಾಗಿ ಕೊಠಡಿಯ ನಡುವೆ ಬಂದು ನಿಂತಳು. ದೇವ್ರೆ, ನಾನು ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳಿ? ಮೊಲ ಎಲ್ಲಿಗೆ ಹೋಯ್ತು? ಕಾಣೆನಲ್ಲ ಎಂದು ಅವಳು ವ್ಯಸನಪಟ್ಟಳು. ಆಗ ಅವಳ ಹತ್ತಿರವೇ ಇದ್ದ ಒಂದು ಗಾಜಿನ ಗುಂಡು ಮೇಜಿನ ಮೇಲೆ ಅವಳ ದೃಷ್ಟಿ ಬಿತ್ತು. ಅಲ್ಲೊಂದು ಚಿನ್ನದ ಬೀಗದ ಕೈ ಥಳ ಥಳನೆ ಹೊಳೆಯುತ್ತಿತ್ತು. ಅದು ಅಲ್ಲಿನ ಬೀಗಗಳಲ್ಲಿ ಯಾವುದಾದರೂ ಒಂದಕ್ಕೆ ಸರಿಹೋಗಬಹುದೆಂದು ಪಾಪಚ್ಚಿಗೆ ತೋರಿತು. ಆದರೆ ಅವಳ ಅದೃಷ್ಟಕ್ಕೆ ಸರಿಯಾಗಿ ಬೀಗಗಳೇ ಕೊಂಚ ದೊಡ್ಡವು, ಇಲ್ಲದೆ ಹೋದರೆ ಬೀಗದ ಕೈಯೇ ಕೊಂಚ ಚಿಕ್ಕದು. ಏಕೋ ಏನೋ, ಒಂದು ಬಾಗಿಲನ್ನು ತೆರೆಯಲು ಸಾಧ್ಯವಾಗಲಿಲ್ಲ. ಇನ್ನೊಮ್ಮೆ ಎಲ್ಲ ಬೀಗಗಳನ್ನು ಪರೀಕ್ಷಿಸೋಣವೆಂದು ಅವಳು ಕೊಠಡಿಯ ಸುತ್ತ ಸಂಚಾರ ಮಾಡಿದಳು. ಆಗ ಅದುವರೆಗೂ ತನ್ನ ಕಣ್ಣಿಗೆ ಬೀಳದ ಬಿಳಿಯ ರೇಷ್ಮೆಯ ತೆರೆಯೊಂದನ್ನು ಕಂಡು ಆಶ್ಚರ್ಯದಿಂದ ನೋಡಿದಳು. ಅದರ ಹಿಂದೆ ಸುಮಾರು 1-1.5 ಗೇಣು ಎತ್ತರದ ಸಣ್ಣದೊಂದು ಬಾಗಿಲು ಕಾಣಿಸಿತು. ಅದಕ್ಕೆ ಹಾಕಿದ್ದುದು ಒಂದು ಚಿನ್ನದ ಬೀಗ. ಸರಸರನೆ ತನ್ನ ಕೈಯಲ್ಲಿದ್ದ ಬೀಗದ ಕೈಯಿಂದ ಅದನ್ನು ತೆರೆದಳು. ಪಾಪಚ್ಚಿಗೆ ಪರಮಾನಂದವಾಯಿತು. ಆ ಬಾಗಿಲ ಹತ್ತಿರ ಮಂಡಿಯೂರಿ ಕುಳಿತು ತಲೆ ಬಗ್ಗಿಸಿ ಹೊರಗೆ ನೋಡಿದಳು. ಅಲ್ಲಿ ಬಹಳ ವಿಚಿತ್ರವಾದ ಒಂದು ಮನೋಹರ ದೃಶ್ಯವು ಕಾಣಿಸಿತು. ಎಂತಹ ಸುಂದರವಾದ ಹೂದೋಟ! ಲಾಲ್ ಬಾಗಿಗಿಂತ 1,000 ಪಾಲು ಸೊಗಸು. ಕಾಮನ ಬಿಲ್ಲಿನಂತೆ ಬಣ್ಣಗಳನ್ನು ಚೆಲ್ಲಿ ಒಂದರ ಮೇಲೊಂದು ಹಾಯುವ ನೀರಿನ ಬುಗ್ಗೆಗಳು, ಬಣ್ಣ ಬಣ್ಣದ ಹೂವುಗಳು, ಹಸಿರು ಹುಲ್ಲು, ಅಮೃತಶಿಲೆಯಿಂದ ಮಾಡಿದ ಪ್ರತಿಮೆಗಳ ಸಾಲು, ಹಾಡುತ್ತಾ ಕುಣಿದು ಹಾರುವ ಹಕ್ಕಿಗಳು, ಹಣ್ಣುಗಳು ಉದುರಿದ್ದರಿಂದ ಕೆಂಪಾಗಿ ಕಾಣುತ್ತಿದ್ದ ಕಾಲು ದಾರಿಗಳು, ಅಲ್ಲಲ್ಲಿ ಕೆಲವರು ಆಳುಗಳು ಮಾತ್ರ, ಇನ್ನೂ ಯಾರೂ ಆ ಉದ್ಯಾನದಲ್ಲಿ ಸುಳಿದಾಡುತ್ತಿರಲಿಲ್ಲ. ಆ ಹಾಳು ಬಾಗಿಲು ಇನ್ನೂ ಕೊಂಚ ಎತ್ತರವಾಗಿರಬಾರದಾಗಿತ್ತ? ಪಾಪಚ್ಚಿಯ ಅವಸ್ಥೆ, ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎನ್ನುವ ಹಾಗಾಯಿತು. ಅವಳ ತಲೆ ಕೂಡ ಆ ಬಾಗಿಲಿನಲ್ಲಿ ಹಿಡಿಯುವಂತಿರಲಿಲ್ಲ. ಅಥವಾ ಒಂದು ವೇಳೆ ನನ್ನ ತಲೆಯನ್ನು ಹೇಗಾದರೂ ತೂರಿಸಿದರೂ ಕೈಕಾಲುಗಳಿಲ್ಲದೆ ತೋಳುಗಳಿಲ್ಲದೆ ಅದು ಮಾತ್ರ ಪಾಪ ಒಂಟಿಯಾಗಿ ಹೋಗಿ ಏನು ಮಾಡಿತು? ತಸ್ಬೀರು ತೆಗೆಯುವ ಕ್ಯಾಮ್ರಾದ ಕಾಲ್ ಹಾಗೆ ನನ್ನ ದೇಹವನ್ನು ಬೇಕು ಬೇಕಾದಾಗ ಚಿಕ್ಕದು ದೊಡ್ಡದು ಮಾಡಿಕೊಳ್ಳಲು ಸಾಧ್ಯವಾಗೋದಾದರೆ ಎಷ್ಟು ಅನುಕೂಲವಾಗಿರುತ್ತೆ ಎಂದು ಮುಂತಾಗಿ ಪಾಪಚ್ಚಿ ಯೋಚಿಸಿದಳು. ಬಾಗಿಲ ಬಳಿ ಮಲಗಿಕೊಂಡು ಉದ್ಯಾನವನ್ನು ನೋಡುತ್ತಾ ಬಾಯಿ ಚಪ್ಪರಿಸುತ್ತಿದ್ದರೆ ಫಲವೇನು? ಯಾವುದಾದರೊಂದು ಉಪಾಯದಿಂದ ತೋಟಕ್ಕೆ ನುಗ್ಗಲೇಬೇಕೆಂದು ಅವಳು ನಿರ್ಧರಿಸಿದಳು. ಮನಸ್ಸಿಲ್ಲದ ಮನಸ್ಸಿನಿಂದ ಎದ್ದು ಗಾಜಿನ ಮೇಲಿನ ಹತ್ತಿರಕ್ಕೆ ಬಂದಳು. ಹಿರಿಯ ಮಕ್ಕಳನ್ನು ಕಿರಿದು ಮಾಡುವ ವಿಧಾನ ಎಂಬ ಒಂದು ಪುಸ್ತಕವನ್ನು, ಇಲ್ಲದಿದ್ದರೆ ದೊಡ್ಡ ಬಾಗಿಲುಗಳನ್ನು ತೆಗೆಯುವ ದೊಡ್ಡದೊಂದು ಬೀಗದ ಕೈಯನ್ನು ಅಷ್ಟು ಹೊತ್ತಿಗೆ ಎಲ್ಲಿಂದಲಾದರೂ ಯಾರಾದರೂ ತಂದು ಹಾಕಿರಬಹುದೆಂಬ ಭರವಸೆ, ಆಸೆ. ಆದರೆ ಇದೇನಿದು? ಮೊದಲಿಲ್ಲಿರಲೇ ಇರಲಿಲ್ಲ. ಆಶ್ಚರ್ಯ, ನಾನು ಯೋಚನೆ ಮಾಡಿದ ಹಾಗೆಯೇ ಆಗಿದೆ. ಮೇಜಿನ ಮೇಲೆ ಒಂದು ಸಣ್ಣ ಸೀಸೆ, 1 ಪಾವು ನೀರು ಹಿಡಿಯಬಹುದು. ಅದರ ಕತ್ತಿಗೊಂದು ಪಟ್ಟಿ, ಅದರಲ್ಲಿ ಕುಡಿಯಿರಿ ಎಂದು ದಪ್ಪ ದಪ್ಪವಾದ ಅಕ್ಷರಗಳಲ್ಲಿ ಅಚ್ಚು ಹಾಕಿತ್ತು. ಅಂದರೆ ಅದನ್ನು ಓದಿದ ತಕ್ಷಣವೇ ಪಾಪಚ್ಚಿ ತೆಗೆದುಕೊಂಡು ಕುಡಿದಳೆಂದು ತಿಳಿಯಬೇಡಿ. ಇಲ್ಲ, ಪಾಪಚ್ಚಿ ಅಷ್ಟು ಪೆಚ್ಚು ಹುಡುಗಿ ಏನೂ ಅಲ್ಲ. ಶಾಮು ಆಗಿದ್ದರೆ ಅದನ್ನು ಆಗಲೇ ಕುಡಿದರೂ ಕುಡಿಯುತ್ತಿದ್ದನೋ ಏನೋ.
ಆದರೆ ಪಾಪಚ್ಚಿ ಯಾವ ಔಷಧಿ ಸೀಸೆಯನ್ನು ಕಂಡರೂ ಮೊದಲು ವಿಷ ಎಂದು ಒಂದು ಕೆಂಪು ಚೀಟಿ ಅಂಟಿಸಿದೆಯೋ ಇಲ್ಲವೋ ಎಂದು ನೋಡಬೇಕು. ಅನಂತರ ಕುಡಿಯಬೇಕೋ ಬಿಡಬೇಕೋ ಯೋಚನೆ ಮಾಡೋದು ಎಂದು ಹೇಳಿಕೊಂಡಳು. ಏಕೆಂದರೆ ಅವಳು ಕೇಳಿದ್ದ ಅನೇಕ ಕಥೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸಣ್ಣ ಸಣ್ಣ ವಿಷಯಗಳನ್ನು ಸಮಯದಲ್ಲಿ ಮರೆತಿದ್ದರಿಂದ ಅನೇಕ ಅನಾಹುತಗಳಿಗೆ ಸಿಕ್ಕಿಕೊಂಡಿದ್ದರು. ದೊಡ್ಡವರು ಕೊಟ್ಟ ಎಚ್ಚರಿಕೆಗೆ ಅವರು ಕಿವಿಗೊಟ್ಟಿರಲಿಲ್ಲ. ಪಾಪಚ್ಚಿ ಅವೆಲ್ಲವನ್ನು ಯಾವಾಗಲೂ ನೆನಪಿನಲ್ಲಿಟ್ಟಿದ್ದಳು. ಉದಾಹರಣೆಗಾಗಿ, ಕಾದ ಕಬ್ಬಿಣವನ್ನು ಕೈಯಿಂದ ಹಿಡಿದರೆ ಸುಡುತ್ತದೆ, ಚಾಕುವಿನಿಂದ ಬೆರಳನ್ನು ಕುಯ್ದರೆ ನೋವಾಗುತ್ತದೆ, ರಕ್ತ ಬರುತ್ತದೆ, ಕಾಲಿನ ಮೇಲೆ ಭಾರವಾದ ಸಾಮಾನು ಬಿದ್ದರೆ ಕಣ್ಣಲ್ಲಿ ನೀರು ಬರುತ್ತದೆ, ವಿಷ ಎಂಬ ಚೀಟಿಯನ್ನಂಟಿಸಿರುವ ಸೀಸೆಯೊಳಗಿನ ವಸ್ತುವನ್ನು ಕುಡಿದರೆ ಮೈಗೆ ಕೆಡುಕಾಗುತ್ತದೆ ಇತ್ಯಾದಿ ಇತ್ಯಾದಿ. ಆದರೆ ಆ ಸೀಸೆಯಲ್ಲಿ ಅಂಥದ್ದು ಏನೂ ಬರೆದಿರಲಿಲ್ಲ. ಕುಡಿಯಿರಿ ಅಷ್ಟೇ, ನಾಲ್ಕೇ ಅಕ್ಷರ, ಮುದ್ದಾಗಿ ಗುಂಡು ಗುಂಡಗೆ ಅಚ್ಚಾಗಿತ್ತು. ಕುಡಿಯುವುದಕ್ಕೆ ಮೊದಲು ಒಂದು ತೊಟ್ಟನ್ನು ನಾಲಗೆಯ ತುದಿಗೆ ತೊಟಕಿಸಿಕೊಂಡು ರುಚಿ ನೋಡಿದಳು. ಬಹಳ ಚೆನ್ನಾಗಿತ್ತು. ಬೇಲದ ಹಣ್ಣಿನ ಪಾನಕ, ಸೊಗದೆ ಬೇರಿನ ಶರಬತ್ತು, ಮಾವಿನ ಹಣ್ಣಿನ ರಸಾಯನ, ಇವು ಮೂರರ ರುಚಿಯೂ ವಾಸನೆಯೂ ಅದರಲ್ಲಿ ಸೇರಿತ್ತು. ಕೊಂಚವೂ ಅನುಮಾನಿಸದೆ ಪಾಪಚ್ಚಿ ಎಲ್ಲವನ್ನು ಕುಡಿದೇ ಬಿಟ್ಟಳು. ಹಾ, ಇದೇನು, ನಾನು ಪುಟಾಣಿ ಹುಡುಗಿ ಆಗ್ತಿದ್ದೇನೆ ಎಂದು ಪಾಪಚ್ಚಿ ಬೆಚ್ಚಿದಳು. ಹೌದು, ಅವಳು ಹೇಳಿದ್ದು ನಿಜ. ಬಹಳ ಬೇಗನೆ ಒಂದು ಗೇಣು ಎತ್ತರದ ಹುಡುಗಿಯಾಗಿ ಬಿಟ್ಟಿದ್ದಳು. ಆಗ ಅವಳ ಮುಖ ಸಂತೋಷದಿಂದ ಅರಳಿತು. ಸಣ್ಣ ಬಾಗಿಲಿನಿಂದ ಹೊರಗೆ ಹೋಗಿ ಆ ಉದ್ಯಾನವನ್ನು ಕಣ್ಣಾರೆ ನೋಡಬಹುದೆಂದು ಅವಳು ಹಿಗ್ಗಿದಳು. ಆದರೆ ಅವಳಿಗೆ ಕೊಂಚ ಹೆದರಿಕೆಯೂ ಆಯಿತು. ಹೀಗೆಯೇ ಚಿಕ್ಕದಾಗುತ್ತಾ ಆಗುತ್ತಾ ಉರಿಯುವ ಮೊಂಬತ್ತಿಯ ಹಾಗೆ ಏನೂ ಉಳಿಯದೆ ನಾನು ಕರಗಿ ಹೋಗಿಬಿಟ್ಟರೆ ಏನು ಗತಿ? ಆಗ ನಾನು ಹೇಗಿರ್ತೇನೆ ಎಂದು ಯೋಚಿಸಿದಳು. ಉರಿದು ಮುಗಿದು ಏನೂ ಉಳಿಯದ ಮೊಂಬತ್ತಿ ಹೇಗಿರುತ್ತದೆ ಎಂದು ಮನಸ್ಸಿನಲ್ಲಿಯೇ ಚಿತ್ರಿಸಲು ಯತ್ನಿಸಿದಳು. ಅದನ್ನು ಯಾರೂ ನೋಡಿಲ್ಲವಾದ್ದರಿಂದ ಅವಳಿಗೂ ಅದು ಬಗೆಹರಿಯಲಿಲ್ಲ. ದೇವರ ದಯೆಯಿಂದ ಅವಳಿಗದು ತಿಳಿಯಬೇಕಾಗಿಯೂ ಇರಲಿಲ್ಲ. ಏಕೆಂದರೆ ಔಷಧಿಯ ಪ್ರಭಾವ ಬೇಗ ಕಡಿಮೆಯಾಗುತ್ತಾ ಬಂತು. ಚಿಕ್ಕ ಚಿಕ್ಕದಾಗುವುದು ನಿಂತು ಹೋಯಿತು. ಪಾಪಚ್ಚಿ ತೋಟದ ಬಾಗಿಲ ಕಡೆ ಬೇಗ ಬೇಗ ನಡೆದಳು. ಆದರೆ ಮೊದಲು ಹಿಂದಿರುಗಿದಾಗ ಅವಳು ಆ ಬಾಗಿಲ ಬೀಗವನ್ನು ಹಾಕಿಬಿಟ್ಟಿದ್ದಳು. ಬೀಗದ ಕೈಯನ್ನು ಯಥಾಸ್ಥಿತಿ ಗಾಜಿನ ಮೇಜಿನ ಮೇಲೆ ಇರಿಸಿದ್ದಳು. ಈಗ ಅದನ್ನು ತೆಗೆಯುವುದು ಹೇಗೆ? ಕೈಗೆ ಎಟಕದ ಆ ಮೇಜಿನಿಂದ ಬೀಗದ ಕೈಯನ್ನು ಹೇಗೆ ಸಂಪಾದಿಸುವುದು? ಮೇಜಿನ ಕಾಲನ್ನು ಹಿಡಿದು ಹತ್ತಲು ಶ್ರಮಿಸಿ ಅವಳು ಜಾರಿ ಬಿದ್ದಳು. ಪಾಪ, ಪಾಪಚ್ಚಿ ಆಸೆ ಪಟ್ಟಿದ್ದೆಲ್ಲವೂ ಹಾಳಾಯಿತು. ಇನ್ನೇನು ಮಾಡುವುದು? ಅಳುತ್ತಾ ಕುಳಿತಳು. ಸಾಕು, ನಿಲ್ಲಿಸು, ಬಾಯಿ ಮುಚ್ಚು, ಅತ್ರೆ ಇಲ್ಲಿ ಯಾರೂ ಬಂದು ಎತ್ಕೊಳ್ಳೋದಿಲ್ಲ. ಇದು ಪಾಪಚ್ಚಿ ತನಗೆ ತಾನೇ ಹೇಳಿಕೊಂಡ ಮಾತು. ಹೀಗೆ ತನಗೆ ತಾನೇ ಬೈದುಕೊಂಡು, ಹೊಡೆದುಕೊಂಡು, ಬುದ್ಧಿವಾದ ಹೇಳಿಕೊಂಡು ಸಮಾಧಾನ ತಂದುಕೊಳ್ಳುವುದು ಅವಳ ಪದ್ಧತಿ. ಹಿಂದೆ ಒಂದು ಸಲ ಶ್ಯಾಮುವಿನ ಪುಸ್ತಕದ ಒಂದು ಹಾಳೆಯನ್ನು ಹರಿದದ್ದಕ್ಕಾಗಿ ತನಗೆ ತಾನೇ ಕಿವಿ ಹಿಂಡಿಕೊಂಡು ಅದು ಹುಣ್ಣಾಗಿ ಐದಾರು ದಿನ ಆಸ್ಪತ್ರೆಗೆ ಹೋಗಬೇಕಾಗಿ ಬಂದಿತ್ತು. ಇನ್ನೊಂದು ಸಾರಿ ತಾನೂ ಪಾಪಚ್ಚಿಯೂ ಶ್ಯಾಮು ಸ್ಕೂಲಿಗೆ ಹೋದ ಮೇಲೆ ಮನೆಯಲ್ಲಿ ಅವಳೊಂದಿಗೆ ಆಟವಾಡಲು ಬೇರೆ ಯಾರೂ ಇರುತ್ತಿರಲಿಲ್ಲ. ಅವಳ ಸ್ಕೂಲು ಬೆಳಗ್ಗೆ ಮುಗಿದಿರುತ್ತದೆ, ಆದ್ದರಿಂದ ಅವಳು ತಾನು ಇಬ್ಬರು ಎಂದು ಭಾವಿಸಿಕೊಳ್ಳುವಳು. ಕಣ್ಣಾಮುಚ್ಚಾಲೆ ಆಟವಾಡುತ್ತಾ ಪಾಪಚ್ಚಿಯ ಹತ್ತಿರ ಯಾವುದೋ ಒಂದು ಸುಳ್ಳು ಹೇಳಿದ್ದಕ್ಕಾಗಿ ತನ್ನನ್ನೇ ಬಹಳವಾಗಿ ಹೊಡೆದುಕೊಂಡು ಬಿಟ್ಟಿದ್ದಳು. ಹೀಗೆಯೇ ಯಾರೂ ಹತ್ತಿರದಲ್ಲಿ ಇಲ್ಲದಿದ್ದರೆ ತಾನು ಇಬ್ಬರೆಂದು ಭಾವಿಸಿಕೊಂಡು ಮಾತನಾಡುವುದು ಅವಳಿಗೆ ಅಭ್ಯಾಸವಾಗಿತ್ತು. ಕಾದಂಬರಿ ವಿಹಾರ ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಕಾದಂಬರಿಯ ಎರಡನೇ ಕಂತನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್. ಮುಂದಿನ ವಾರ ಇದೇ ಸಮಯಕ್ಕೆ ಕಾದಂಬರಿ ವಿಹಾರದಲ್ಲಿ
ಪಾತಾಳದಲ್ಲಿ ಪಾಪಚ್ಚಿಯ 3ನೇ ಕಂತು ಪ್ರಸಾರವಾಗಲಿದೆ. ಕಾದಂಬರಿ ವಿಹಾರ ಕಾರ್ಯಕ್ರಮವನ್ನು ಎಫ್ಎಂ 100.6 ಮೆಗಾಹರ್ಟ್ಸ್ ಅಲ್ಲದೆ ನ್ಯೂಸ್ ಆನ್ ಏರ್ ಆ್ಯಪ್, ಪ್ರಸಾರ ಭಾರತಿ .gov.in ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲೂ ಕೇಳಬಹುದು.